ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕನ್ನಡಿಗರ ಹಿತಾಸಕ್ತಿಯನ್ನ ಕಾಪಾಡೋದಕ್ಕೆ ಯಾವುದೇ ರೀತಿಯಾದ ನಮ್ಮ ಹಿಂದೇಟಿಲ್ಲ. ಕನ್ನಡಿಗರು ಇವತ್ತು ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಾನವ ಸಂಪನ್ಮೂಲ ಏನಿದೆ, ಅಮೇರಿಕಾನಲ್ಲಿರ್ಬೋದು, ಯುರೋಪ್ನಲ್ಲಿರ್ಬೋದು, ಮಿಡ್ಲ್ ಈಸ್ಟಲ್ಲಿರ್ಬೋದು, ಮತ್ತು ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲೂ ಕೂಡ ಭಾಳ ಡಿಮ್ಯಾಂಡ್ ಇದೆ. ಅದಕ್ಕೆ ತಕ್ಕಂಗೆ ನಾವು ಅವರಿಗೆ ಉದ್ಯಮಶೀಲತೆ ಕೊಡ್ತಾ ಇದ್ದೀವಿ. ಒಂದು ವಿಶೇಷವಾದಂಥ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೂಡ ಅವರಿಗೆ ನಮ್ಮ ಇಂಡಸ್ಟ್ರಿ ಸೆಕ್ಟರ್ನಲ್ಲಿ ಮತ್ತು ಐ ಟಿ ಸೆಕ್ಟರ್ನಲ್ಲಿ ಕೊಡುವಂಥ ಯೋಜನೆ ಕೂಡ ನಾವು ಹಾಕ್ಕೊಂಡಿದ್ದೀವಿ. ಸೊ ನಾವು ಇದನ್ನು ನಾವೇನು ಈ ಬಿಲ್ಲನ್ನು ನಾವು ನಮ್ಮ ಜನರಿಗೆ ತಂದಿದ್ವಿ, ಅದು ಲೀಗಲಿ ಕೂಡ ನೋಡಬೇಕಾಗುತ್ತೆ. ಇಂಟರ್ ಮಿನಿಸ್ಟ್ರಿಯಲ್ ಕನ್ಸಲ್ಟೇಷನ್ ಕೂಡ ಆಗಬೇಕಾಗ್ತದೆ. ಈಗಾಗಲೇ ಹರಿಯಾಣ, ಜಾರ್ಖಂಡು, ಗುಜರಾತು ಮತ್ತು ಇನ್ನೂ ಒಂದು ಆಂಧ್ರ ಪ್ರದೇಶ, ಈ ಎಲ್ಲ ಇಂಥದ್ದೇ ಒಂದು ಬಿಲ್ ತಂದು ಎಲ್ಲನೂ ಕೂಡ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಸಿಕ್ಕಿದೆ. ಸೊ ಅದು ಲೀಗಲಿ ಏನಿದೆ ಅದನ್ನು ಕೂಡ ನಾವು ನೋಡಿಬಿಟ್ಟು ನಾವು ಒಟ್ಟಾರೆ ಬಂಡವಾಳಕ್ಕೂ ಒಳ್ಳೆಯ ವಾತಾವರಣ ಸಿಗಬೇಕು, ಉದ್ಯೋಗ ಸೃಷ್ಟಿಗೂ ಒಳ್ಳೆಯ ಅವಕಾಶಗಳು ಸಿಗಬೇಕು, ಮತ್ತು ನಮ್ಮ ಜನರಿಗೆ ಉದ್ಯೋಗ ಕೂಡ ಸಿಗಬೇಕು ಅಂತ ಆ ನಿಟ್ಟಿನಲ್ಲಿ ಒಂದು ಕೆಲಸ ನಡೆದಿದೆ. ನೋಡಿ, ಇಟ್ ಈಸ್ ಎ ಡ್ರಾಫ್ಟ್ ಬಿಲ್. ಇಲ್ಲ, ಒಂದು ನಿಮಿಷ ನೋಡಿ, ಕ್ಯಾಬಿನೆಟ್ನಲ್ಲಿ ಡ್ರಾಫ್ಟ್ ಬಿಲ್ ಅಪ್ರೂವ್, ಬಿಲ್ ಅಪ್ರೂವ್ ಆಗಕ್ಕೆ ಆಗೋದಿಲ್ಲ. ಬಿಲ್ ಅಪ್ರೂವ್ ಆಗೋದು ಸದನದಲ್ಲೇ. ಡ್ರಾಫ್ಟ್ ಬಂದಾಗ ಏನಾಗುತ್ತೆ, ಮತ್ತು ಅದಕ್ಕೆ ರೂಲ್ಸ್ ಫ್ರೇಮ್ ಆಗಬೇಕು. ರೂಲ್ಸ್ ಫ್ರೇಮ್ ಆಗಬೇಕು ಅಂದರೆ ಎಲ್ಲ ಡಿಪಾರ್ಟ್ಮೆಂಟಿಗೆ ಕನ್ಸಲ್ಟೇಷನ್ ಮಾಡಬೇಕು, ಲೀಗಲ್ಲಾಗಿ ನಾವು ನೋಡಬೇಕಾಗುತ್ತೆ ಎಲ್ಲನೂ ಕೂಡ. ಒಂದು ಏನೋ ಇದು ಬಿಲ್ಲನ್ನು ಅನುಷ್ಠಾನಕ್ಕೆ ತರಬೇಕಾದಾಗ ಇವೆಲ್ಲ ನಡೆಯೋ ಪ್ರಕ್ರಿಯೆ, ನಿಮಗೂ ಗೊತ್ತಿದೆ ಅದು. ಸೊ ಅದರಿಂದ ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು. ಆದರೆ ವೈಯಕ್ತಿಕವಾಗಿ ಮಾತಾಡಬೇಕು ಅಂದರೆ, ನಮ್ಮ ಜನರಿಗೆ ನಾವು ಉದ್ಯೋಗವನ್ನು ಕಲ್ಪಿಸ್ಕೊಡ್ಬೇಕಂದ್ರೆ ಏನು ನಾವು ವಿಶ್ವಮಟ್ಟದಲ್ಲಿ ನಮ್ಮ ಮಾನವ ಸಂಪನ್ಮೂಲ ನಂಬರ್ ಒನ್ ಆಗಬೇಕು ಅಂದರೆ ಇನ್ನೂ ಹೆಚ್ಚು ಉದ್ಯಮಶೀಲತೆ ಮಾಡಬೇಕು. ಇಂಡಸ್ಟ್ರಿ ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಅವ್ರಿಗೆ ಏನು ಸ್ಕಿಲ್ ಸೆಟ್ಸ್ ಬೇಕಾಗಿದೆ ಅಂತ ನೋಡ್ಕೊಂಡು ನಾವು ಒಂದು ಹೊಸ ಪ್ರೋಗ್ರಾಮನ್ನು ನಾವು ಮಾಡ್ತೀವಿ. ನಾವು ಸಹಜವಾಗಿ ಅಲ್ಲ, ಈಗ ನೋಡಿ ನೀವೇ ಹೇಳಿ, ಈಗ ನಾವು ನಮ್ಮ ಜನರಿಗೆ ಉದ್ಯೋಗ ಕೊಡಬೇಕಲ್ಲ. ಈಗ ಆಂಧ್ರದವರು ನಿನ್ನೆ ನಾರಾ ಲೋಕೇಶ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ದಯವಿಟ್ಟು ಇಲ್ಲಿ ಬನ್ನಿ ಅಂತ. ಅವರು ಅದೇ ಬಿಲ್ ಮಾಡಿ ಅವರು ಕೈ ಸುಟ್ಕೊಂಡಿದ್ದಲ್ಲ. ಅವರು ಕೂಡ ಆಂಧ್ರ ಪ್ರದೇಶ ಜನರಿಗೆ ಏನು ಮೀಸಲಾತಿ ಇರಬೇಕು ಅಂದ್ಬಿಟ್ಟು ಅವರು ಕೂಡ ತಂದಿದ್ದು, ಅದು ಹೈಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಈಗ ನಾವು ಅದನ್ನು ದುರುಪಯೋಗ ಮಾಡ್ಕೊಂಡು ನಾವು ಹೇಳೋಕ್ಕಾಗುತ್ತಾ? ಅದು ಒಟ್ಟಾರೆ ನಾನು ಹೇಳ್ದಂಗೆ ಬಂಡವಾಳ ಇರ್ಬೋದು, ಉದ್ಯೋಗ ಏನು ಸೃಷ್ಟಿ ಮಾಡುವ ಅವಕಾಶಗಳನ್ನು ಕರ್ನಾಟಕ ಕಳ್ಕೊಳ್ಳೋದಿಲ್ಲ, ಕೇರಳಗೂ ಕಳ್ಕೊಳ್ಳೋದಿಲ್ಲ, ಮಹಾರಾಷ್ಟ್ರಗೂ ಕಳ್ಕೊಳ್ಳೋದಿಲ್ಲ, ಗುಜರಾತಿಗೂ ಕಳ್ಕೊಳ್ಳೋದಿಲ್ಲ. ಕನ್ನಡಿಗರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಯಾವುದೇ ರೀತಿಯಾದ ನಮ್ಮ ಹಿಂದೇಟಿಲ್ಲ. ಕನ್ನಡಿಗರು ಇವತ್ತು ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಾನವ ಸಂಪನ್ಮೂಲ ಏನಿದೆ, ಅಮೇರಿಕಾನಲ್ಲಿರ್ಬೋದು, ಯುರೋಪ್ನಲ್ಲಿರ್ಬೋದು, ಮಿಡ್ಲ್ ಈಸ್ಟಲ್ಲಿರ್ಬೋದು, ಮತ್ತು ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲೂ ಕೂಡ ಭಾಳ ಡಿಮ್ಯಾಂಡ್ ಇದೆ. ಅದಕ್ಕೆ ತಕ್ಕಂಗೆ ನಾವು ಅವರಿಗೆ ಉದ್ಯಮಶೀಲತೆ ಕೊಡ್ತಾ ಇದ್ದೀವಿ. ಒಂದು ವಿಶೇಷವಾದಂಥ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೂಡ ಅವರಿಗೆ ನಮ್ಮ ಇಂಡಸ್ಟ್ರಿ ಸೆಕ್ಟರ್ನಲ್ಲಿ ಮತ್ತು ಐ ಟಿ ಸೆಕ್ಟರ್ನಲ್ಲಿ ಕೊಡುವಂಥ ಯೋಜನೆ ಕೂಡ ನಾವು ಹಾಕ್ಕೊಂಡಿದ್ದೀವಿ. ಸೊ ನಾವು ಇದನ್ನು ನಾವೇನು ಈ ಬಿಲ್ಲನ್ನು ನಾವು ನಮ್ಮ ಜನರಿಗೆ ತಂದಿದ್ವಿ, ಅದು ಲೀಗಲಿ ಕೂಡ ನೋಡಬೇಕಾಗುತ್ತೆ. ಇಂಟರ್ ಮಿನಿಸ್ಟ್ರಿಯಲ್ ಕನ್ಸಲ್ಟೇಷನ್ ಕೂಡ ಆಗಬೇಕಾಗ್ತದೆ. ಈಗಾಗಲೇ ಹರಿಯಾಣ, ಜಾರ್ಖಂಡು, ಗುಜರಾತು ಮತ್ತು ಇನ್ನೂ ಒಂದು ಆಂಧ್ರ ಪ್ರದೇಶ, ಈ ಎಲ್ಲ ಇಂಥದ್ದೇ ಒಂದು ಬಿಲ್ ತಂದು ಎಲ್ಲನೂ ಕೂಡ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಸಿಕ್ಕಿದೆ. ಸೊ ಅದು ಲೀಗಲಿ ಏನಿದೆ ಅದನ್ನು ಕೂಡ ನಾವು ನೋಡಿಬಿಟ್ಟು ನಾವು ಒಟ್ಟಾರೆ ಬಂಡವಾಳಕ್ಕೂ ಒಳ್ಳೆಯ ವಾತಾವರಣ ಸಿಗಬೇಕು, ಉದ್ಯೋಗ ಸೃಷ್ಟಿಗೂ ಒಳ್ಳೆಯ ಅವಕಾಶಗಳು ಸಿಗಬೇಕು, ಮತ್ತು ನಮ್ಮ ಜನರಿಗೆ ಉದ್ಯೋಗ ಕೂಡ ಸಿಗಬೇಕು ಅಂತ ಆ ನಿಟ್ಟಿನಲ್ಲಿ ಒಂದು ಕೆಲಸ ನಡೆದಿದೆ. ನೋಡಿ, ಇಟ್ ಈಸ್ ಎ ಡ್ರಾಫ್ಟ್ ಬಿಲ್. ಇಲ್ಲ, ಒಂದು ನಿಮಿಷ ನೋಡಿ, ಕ್ಯಾಬಿನೆಟ್ನಲ್ಲಿ ಡ್ರಾಫ್ಟ್ ಬಿಲ್ ಅಪ್ರೂವ್, ಬಿಲ್ ಅಪ್ರೂವ್ ಆಗಕ್ಕಾಗೋದಿಲ್ಲ, ಬಿಲ್ ಅಪ್ರೂವ್ ಆಗೋದು ಸದನದಲ್ಲೇ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಡ್ರಾಫ್ಟ್ ಬಂದಾಗ ಏನಾಗುತ್ತೆ, ಮತ್ತೆ ಅದಕ್ಕೆ ರೂಲ್ಸ್ ಫ್ರೇಮ್ ಆಗಬೇಕು. ರೂಲ್ಸ್ ಫ್ರೇಮ್ ಆಗಬೇಕು ಅಂದರೆ ಎಲ್ಲ ಡಿಪಾರ್ಟ್ಮೆಂಟಿಗೆ ಕನ್ಸಲ್ಟೇಷನ್ ಮಾಡಬೇಕು, ಲೀಗಲ್ಲಾಗಿ ನಾವು ನೋಡಬೇಕಾಗುತ್ತೆ ಎಲ್ಲನೂ ಕೂಡ. ಒಂದು ಏನೋ ಇದು ಬಿಲ್ಲನ್ನು ಅನುಷ್ಠಾನಕ್ಕೆ ತರಬೇಕಾದಾಗ ಇವೆಲ್ಲ ನಡೆಯೋ ಪ್ರಕ್ರಿಯೆ, ನಿಮಗೂ ಗೊತ್ತಿದೆ ಅದು. ಸೊ ಅದರಿಂದ ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು. ಆದರೆ ವೈಯಕ್ತಿಕವಾಗಿ ಮಾತಾಡಬೇಕು ಅಂದರೆ, ನಮ್ಮ ಜನರಿಗೆ ನಾವು ಉದ್ಯೋಗವನ್ನು ಕಲ್ಪಿಸ್ಕೊಡ್ಬೇಕಂದ್ರೆ
ಏನು ನಾವು ವಿಶ್ವ ಮಟ್ಟದಲ್ಲಿ ನಮ್ಮ ಮಾನವ ಸಂಪನ್ಮೂಲ ನಂಬರ್ ಒನ್ ಆಗಬೇಕು ಅಂದರೆ ಇನ್ನೂ ಹೆಚ್ಚು ಉದ್ಯಮಶೀಲತೆ ಮಾಡಬೇಕು. ಇಂಡಸ್ಟ್ರಿ ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಅವ್ರಿಗೆ ಏನು ಸ್ಕಿಲ್ ಸೆಟ್ಸ್ ಬೇಕಾಗಿದೆ ಅಂತ ನೋಡ್ಕೊಂಡು ನಾವು ಒಂದು ಹೊಸ ಪ್ರೋಗ್ರಾಮ್ ಅನ್ನು ನಾವು ಮಾಡ್ತೀವಿ. ನಾವು ಸಹಜವಾಗಿ ಅಲ್ಲ, ಈಗ ನೋಡಿ ನೀವೇ ಹೇಳಿ, ಈಗ ನಾವು ನಮ್ಮ ಜನರಿಗೆ ಉದ್ಯೋಗ ಕೊಡಬೇಕಲ್ಲ. ಈಗ ಆಂಧ್ರದವರು ನಿನ್ನೆ ನಾರಾ ಲೋಕೇಶ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ದಯವಿಟ್ಟು ಇಲ್ಲಿ ಬನ್ನಿ ಅಂತ. ಅವರು ಅದೇ ಬಿಲ್ ಮಾಡಿ ಅವರು ಕೈ ಸುಟ್ಕೊಂಡಿದ್ದಲ್ಲ. ಅವರು ಕೂಡ ಆಂಧ್ರ ಪ್ರದೇಶ ಜನರಿಗೆ ಏನು ಮೀಸಲಾತಿ ಇರಬೇಕು ಅಂದ್ಬಿಟ್ಟು ಅವರು ಕೂಡ ತಂದಿದ್ದು, ಅದು ಹೈಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಈಗ ನಾವು ಅದನ್ನು ದುರುಪಯೋಗ ಮಾಡ್ಕೊಂಡು ನಾವು ಹೇಳೋಕ್ಕಾಗುತ್ತಾ? ಅದು ಒಟ್ಟಾರೆ ನಾನು ಹೇಳ್ದಂಗೆ ಬಂಡವಾಳ ಇರ್ಬೋದು, ಉದ್ಯೋಗ ಏನು ಸೃಷ್ಟಿ ಮಾಡುವ ಅವಕಾಶಗಳನ್ನು ಕರ್ನಾಟಕ ಕಳ್ಕೊಳ್ಳೋದಿಲ್ಲ, ಕೇರಳಗೂ ಕಳ್ಕೊಳ್ಳೋದಿಲ್ಲ, ಮಹಾರಾಷ್ಟ್ರಗೂ ಕಳ್ಕೊಳ್ಳೋದಿಲ್ಲ, ಗುಜರಾತಿಗೂ ಕಳ್ಕೊಳ್ಳೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.